ಮೇಲೆ ಯಾವ ಫಲ ಕೊಡುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಬೂಧ ವೀಕ್ ಆಯಿತು ಅಂದರೆ ಸಾಮಾನ್ಯವಾಗಿ ಗಣಿತದಲ್ಲಿ ಲೆಕ್ಕಾಚಾರದಲ್ಲಿ ಸ್ವಲ್ಪ ವೀಕ್ ಆಗುವಂಥದ್ದು ಇರುತ್ತೆ ಕೆಲವೊಂದು ಪರ್ಟಿಕಲ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಅಂಕಗಳು ತೆಗೆದುಕೊಂತಾರೆ ಒಂದು ಸಬ್ಜೆಕ್ಟದಲ್ಲಿ ಮಾತ್ರ ಹಿಂದುಳಿತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಸ್ಥಿತಿಗಳೇ ಕಾರಣ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ಎಜುಕೇಷನಲ್ಲಿ ಒಂದು ಸಬ್ಜೆಕ್ಟಲ್ಲಿ ಬ್ಯಾಕ್ ಆಗ್ತಾ ಇರುವಂಥದ್ದು ಅಥವಾ ಈ ಎಜುಕೇಷನ್ ವಿಚಾರದಲ್ಲಿ ಬಂದಾಗ ಮೆಮೊರಿ ಲಾಸ್ ಆಗ್ತಾ ಇದೆ ಅಂದರೆ ನಾವು ಯಾವ ಗ್ರಹ ವೀಕ್ ಆಗಿದೆ ಅಂತ ನಾವು ನೋಡ್ತೀವಿ ಅಂದರೆ ಈ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಈ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ದಶಮ ಸ್ಥಾನವನ್ನು ನಾವು ನೋಡ್ತೀವಿ ಲೆಕ್ಕಾಚಾರ ಮಾಡ್ತೀವಿ ಯಾವ ಕೆಲಸ ಮಾಡಬಹುದು ಇದರಲ್ಲಿ ಏಳಿಗೆ ಇದೆಯಾ ಅದಕ್ಕೇನು ಬೇಕೋ ಪರಿಹಾರ ಕೊಡ್ತೇವೆ ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಎಜುಕೇಷನ್ ವಿಚಾರದಲ್ಲಿ ಒಂದು ಸಬ್ಜೆಕ್ಟು ಅಥವಾ ಆ ಗ್ರಹಗಳ ಚತುರ್ಭಾವದಲ್ಲಿರುವಂಥದ್ದು ಮತ್ತು ಪಂಚಮ ಸ್ಥಾನದಲ್ಲಿರುವಂಥ ಗ್ರಹ ಮತ್ತು ಅದರ ಜೊತೆಗೆ ದಶಾ ಪರಿಗಣನೆ ತೆಗೆದುಕೊಂತೀವಿ ಇವತ್ತು ದಶಾ ರಾಹು ದಶೆ ಅಥವಾ ಕೇತು ದಶೆ ಆಗಬಹುದು ಅಥವಾ ಗುರು ದಶೆನೇ ಗುರು ನೀಚ ನಾಲ್ಕನೇ ಮನೆಯಲ್ಲಿದ್ರೆ ಗುರು ದಶ ಇಲ್ಲಿನೂ ವೀಕ್ ಮಾಡ್ತಾನೆ ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ದಶಾರತ್ನ ಮತ್ತು ಯಾವ ಗ್ರಹ ಚತುರ್ಭಾವ ಪಂಚಮಸ್ಥಾನದಲ್ಲಿರುವಂತಹ ಗ್ರಹಗಳು ವೀಕ್ ಆದಾಗ ಅದರ ರತ್ನಗಳನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ರೆಫರ್ ಮಾಡ್ತೀವಿ ಅಥವಾ ಅದರ ದೇವತೆಗಳ ಆರಾಧನೆ ಮಾಡ್ಕೊಳ್ಳೋವಂಥದ್ದು ಅಂದರೆ ಅಭಿಮಾನ ದೇವತೆಗಳು ಅಂತ ಹೇಳ್ತೀವಿ ಸೊ ಇದನ್ನು ನಾವು ಯಾವಾಗಲೂ ರೂಢಿಯಲ್ಲಿ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಓದೋದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ನಾವು ಈ ಜ್ಯೋತಿಷ್ಯ ಶಾಸ್ತ್ರ ದೇವತಾ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮಗೆ ಒಂದು ಶೇಕಡ ಮೂವತ್ತು ಭಾಗದಷ್ಟು ಪುಷ್ ಮಾಡುತ್ತೆ ಅಂದರೆ ನೀನು ಓದು ಹೋದು ಅನ್ನುವಂಥ ಭಾವನೆ ವ್ಯಕ್ತಪಡಿಸುತ್ತಾ ಇರುತ್ತೆ ಕೆಲವೊಂದು ಯಾವಾಗ ಗ್ರಹಗಳು ವೀಕ್ ಆಗುತ್ತೋ ಪರ್ಟಿಕಲ್ ಒಂದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ಗುರುಗಳಿಗೆ ಭಾಳ ಚೆನ್ನಾಗಿ ಓದ ಹುಡುಗ ಆದರೆ ನಮ್ಮ ಹುಡುಗ ನೋಡಿ ಸೆಕೆಂಡ್ ಪಿ ಎಸ್ ಎಲ್ಲಿ ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗೋಯ್ತು ಅಥವಾ ಉಳಿದೇ ಉಳಿದ್ಬಿಟ್ಟ ಸಮಸ್ಯೆ ಹೇಗಿದೆ ಅನ್ನೋಂಥದ್ದು ಭಾಳ ಜನ ಹೇಳ್ತಾ ಇರ್ತಾರೆ ಮತ್ತು ಆ ಸಬ್ಜೆಕ್ಟನ್ನು ಮತ್ತೆ ರೀ ಎಕ್ಸಾಮನ್ನು ತೆಗೆದುಕೊತೇ ಮತ್ತೆನೂ ಅಂಕಗಳು ಕಡಿಮೆ ಬರ್ತಾ ಇರುತ್ತೆ ಸೊ ಯಾಕಂತ ಹೇಳಿದ್ರೆ ಅದು ಯಾವುದೋ ಒಂದು ನನ್ನ ಕೈಲಿ ಆಗೋದಿಲ್ಲ ಅದು ಅದೇನೋ ಬಹಳ ದೊಡ್ಡದು ಅನ್ನುವಂಥದ್ದು ಮನಸ್ಸಲ್ಲಿ ಮಕ್ಕಳಲ್ಲಿ ಕೂತುಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಮಕ್ಕಳಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬ ಪಕ್ಕದ ಮನೆಯ ಹುಡುಗ ನೋಡಪ್ಪ ಎಂತ ಚೆನ್ನಾಗಿ ಓದ್ತಾ ಇದ್ದಾನೆ ಎಷ್ಟು ಅಂಕಗಳ್ ಬರುತ್ತೆ ಅಂತ ಹೇಳಿ ಹೇಳಿ ಏನು ಮಾಡ್ತಾರೆ ತಂದೆ ತಾಯಿ ಅವನಲ್ಲಿ ಕುಣಿಸ್ಬಿಟ್ಟಿರ್ತಾರೆ ಓಹೋ ನನ್ನಲ್ಲಿ ಇಲ್ಲದಿರುವಂಥದ್ದು ಅವನು ಏನೋ ಒಂದು ಚೆನ್ನಾಗಿ ಓದ್ಬಿಡ್ತಾನೆ ಅನ್ನೋವಂಥ ಮನೋಭಾವನೆಯಲ್ಲಿ ಬಂದುಬಿಡುತ್ತೆ ಹಾಗಾಗಿ ನನ್ನ ಕೈಯಲ್ಲಿ ಏನೂ ಆಗೋಲ್ಲ ಆತನೇ ಬಹಳ ಚೆನ್ನಾಗಿ ಓದೋದು ಅನ್ನೋ ಈ ತಂದೆ ತಾಯಿಯೇ ಜಾಸ್ತಿ ಅಲ್ಲಿ ಮನಸ್ಸಿಗೆ ಹಾಕಿದಾಗ ಗಾಢವಾಗಿ ಅಲ್ಲಿ ಏನೋ ಒಂದು ಕಡೆ ಹಿಂದೆ ಹೋಗುವಂಥದ್ದು ಇರುತ್ತೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ಮನೆಯ ವಾತಾವರಣ ದೊಡ್ಡ ಮೇನ್ ಕೆಲಸ ಮಾಡುವಂಥದ್ದಿರುತ್ತೆ ಮತ್ತು ಎಜುಕೇಷನ್ ಮಾಡುವಂಥ ಏನಿರುತ್ತೆ ಸ್ಕೂಲ್ ಕಾಲೇಜಲ್ಲಿಯೂ ಸಹ ಆ ವಾತಾವರಣವೂ ಸಹ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾವಣೆ ಇರುತ್ತೆ ಅದು ಕೆಟ್ಟದಾಗಬಹುದು ಒಳ್ಳೇದಾಗ್ಬೋದು ಈಗ ಯಾರೋ ಒಂದು ಕೆಟ್ಟು ಹುಡುಗರ ಜೊತೆ ಸೇರಿಕೊಂಡು ಏನೋ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಇವತ್ತು ನೋಡಿ ಈಗ ಎಸ್ ಎಸ್ ಎಲ್ ಸಿ ಹೋಗ್ತಾ ಇರೋದಿಲ್ಲ ಮಕ್ಕಳಿಗೆ ರಾಹು ದೇಶ ರಾಹು ನೀಚನಾಗಿ ಲಗ್ನದಲ್ಲೇ ಇದ್ದು ಅಥವಾ ಸಪ್ತಮಾಧಿಪತಿ ಅವನೇ ಆಗಿದ್ದಾಗ ಇಲ್ಲೇನಾಗುತ್ತೆ ಸಪ್ತಮಾಧಿಪತಿಯ ಜೊತೆ ರಾಹು ಇತ್ತು ಅಂತ ಹೇಳಿದ್ರೆ ಇಲ್ಲಿ ಎಜುಕೇಶನ್ ಬ್ರೇಕ್ ಮಾಡಿಬಿಟ್ಟು ಈ ಪ್ರೇಮ ವಿವಾಹ ಈ ಥರ ಒಲವು ಜಾಸ್ತಿ ಕೊಡುವಂಥದ್ದೆಲ್ಲ ಇರುತ್ತೆ ಅವಾಗೇನಾಗುತ್ತೆ ಅಲ್ಲಿ ಎಜುಕೇಷನ್ ಹೋಯ್ತಲ್ವಾ ಮತ್ತು ಇನ್ನು ಕೆಲವರು ಏನಾಗುತ್ತೆ ಯಾರೋ ಹೇಳಿದ್ರು ಅಥವಾ ಇನ್ನೇನೋ ಆಯಿತು ಅಂತೇಳಿ ಓದುವಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಮನೆಯಲ್ಲೇ ಬ್ರೇಕ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಇದಕ್ಕೆಲ್ಲ ದಶಾ ಕಾರಣ ಆಗುತ್ತೆ ಅದಕ್ಕೆ ನಾವು ದಶ ಯಾವ್ದು ನಡೀತಾ ಇದೆ ಅದಕ್ಕೆ ಏನು ಮಾಡ್ಕೋಬಹುದು ಅನ್ನೋವಂಥದ್ದು ಮೂಲ ಒಂದು ತಿಳ್ಕೊಂಡಾಗ ಅದಕ್ಕೆ ಪರಿಹಾರ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಬಹಳ ಜನಗಳಲ್ಲಿ ಮಕ್ಕಳಲ್ಲಿ ಕೊರತೆ ಉಂಟಾಗುವಂಥದ್ದಿರುತ್ತೆ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಅಥವಾ ಇನ್ನೇನೋ ಒಂದು ಹಣಕಾಸಿನ ವಿಚಾರದಲ್ಲೋ ಕೆಲಸದ ವಿಚಾರದಲ್ಲೋ ಮಾಡ್ಕೋಬಹುದು ಮಕ್ಕಳ ವಿಚಾರದಲ್ಲಿ ಈ ಥರ ಸಮಸ್ಯೆ ಬಂದಾಗ ಬಹಳ ತಂದೆ ತಾಯಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಮಕ್ಕಳು ತಲೆ ಕೆಡಿಸ್ಕೊತಾರೋ ಬಿಡ್ತಾರೋ ತಂದೆ ತಾಯಿ ಮಾತ್ರ ಬಹಳ ತಲೆ ಕೆಡ್ಸ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಯಾಕಂತ ಹೇಳಿದ್ರೆ ಇವತ್ತು ಬಹಳ ಜನ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಕೋಪ ಜಾಸ್ತಿ ಬರುವಂಥದ್ದು ಸಾಮಾನ್ಯವಾಗಿ ನಾನು ಕೆಲವು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ ಕೆಲವು ಅಗ್ನಿ ತತ್ವ ರಾಶಿಗಳಾಗ್ಬೋದು ಅಥವಾ ಸಿಂಹ ಸಿಂಹ ಲಗ್ನದಲ್ಲಾಗ್ಬೋದು ಸಿಂಹ ರಾಶಿ ಆಗ್ಬೋದು ತುಲಾ ರಾಶಿ ಮತ್ತು ಮಕರ ಕುಂಭರಾಶಿಯವ್ರಿಗೆ ಸ್ವಲ್ಪ ಸಾಮಾನ್ಯವಾಗಿ ಕೋಪ ಇದ್ದೇ ಇರುತ್ತೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗ್ರಹಗಳ ಪ್ರಭಾವ ಇದ್ದಂಥ ಸಂದರ್ಭದಲ್ಲಿ ನೆನಪಿನ ಶಕ್ತಿ ಯಾಕೆ ಕುಂಠಿತ ಆಗುತ್ತೆ ಅನ್ನೋವಂಥ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಇವತ್ತು ನಿಮ್ಮ ಮಕ್ಕಳಲ್ಲಿ ಸಹ ಕೆಲವೊಂದು ಕಾಂಬಿನೇಷನ್ಸ್ ಇದ್ದಾಗೂ ಸಹ ಈ ರೀತಿ ಕೋಪ ಜಾಸ್ತಿಯಾಗಿ ಮೆಮೊರಿ ಲಾಸ್ ಆಗುವಂಥದ್ದು ಇರುತ್ತೆ ಅವರು ಹೇಗೆ ಅಂತ ಹೇಳಿದ್ರೆ ದಿಢೀರ್ ಕೋಪವನ್ನು ವ್ಯಕ್ತಪಡಿಸುವಂಥದ್ದು ಏನಾದರೂ ಈಗ ತಂದೆ ತಾಯಿ ಏನೋ ಬೈದರು ಅಂತ ಹೇಳಿದ್ರೆ ಏನಾದರೂ ವಸ್ತುಗಳನ್ನು ಎತ್ತು ಬಿಸಿ ಕೆಲವು ಮಕ್ಕಳಂತೂ ಸ್ವಲ್ಪ ಫಾರ್ವರ್ಡ್ ಆಗಿಬಿಟ್ಟಿರ್ತಾರೆ ರಿವರ್ಸ್ ಮಾತಾಡುವಂಥದ್ದು ತಂದೆಗೆ ಅಥವಾ ತಾಯಿಗೆ ಹೊಡೆಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಹ ಸ್ಥಿತಿಯಲ್ಲಿ ನಾವು ಇದ್ದೀವಿ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಹಿಂದೆ ಒಂದು ಈ ಮೂವತ್ತು ನಲ್ವತ್ತು ವರ್ಷದಿಂದ ಭಾಳಷ್ಟು ಭಯ ಬೀಳ್ತಾ ಇದ್ರು ಹೇಳಿದ ಮಾತು ಇದ್ರು ಆದರೆ ಇವಾಗ ಏನಾಗುತ್ತೆ ಅಂದರೆ ಹೆಚ್ಚು ಪ್ರೀತಿ ಒಬ್ಬನೇ ಮಗ ಅಥವಾ ಇಬ್ಬರು ಮಕ್ಕಳು ಇರ್ತಾರೆ ಪ್ರೀತಿ ಜಾಸ್ತಿ ವ್ಯಕ್ತಪಡಿಸಿಬಿಟ್ಟಿರ್ತಾರೆ ಆದರೆ ಆದರೆ ಓದೋ ಅಂಥ ಸಂದರ್ಭದಲ್ಲಿ ನೆನಪಿಟ್ಕೊಳಕ್ಕೆ ಹೋಗೋದಿಲ್ಲ ಆದರೆ ಎಲ್ಲ ಒಂದು ಕಡೆ ಯಾವುದೇ ರಾಶಿ ಅಥವಾ ನಕ್ಷತ್ರ ಆಗ್ಬೋದು ಕೆಲವು ಆತನಿಗೆ ಇಷ್ಟವಾದಂಥ ಒಂದು ದೃಶ್ಯಾವಳಿ ಅಂದರೆ ಯಾವುದೋ ಒಂದು ಸಿನಿಮಾ ಆಗ್ಬೋದು ಅಥವಾ ಯಾವುದೋ ಒಂದು ಪಿಕ್ಚರು ಅವನು ಹುಟ್ಟಿದಾಗಿಂದೂ ಸಹ ನೆನಪಿಟ್ಕೊಂಡಿರ್ತಾನೆ ಸೊ ಆ ನೆನಪಿರುವಂಥದ್ದು ಎಜುಕೇಶನ್ ಅಂತ ಬಂದಾಗ ಯಾಕೆ ನೆನಪಿಟ್ಕೊತಾ ಇಲ್ಲ ಸೊ ಒಂದು ಪ್ರಶ್ನೆ ಆಗುವಂಥದ್ದು ಒಂದು ಉಳಿಯುವಂಥದ್ದಿರುತ್ತೆ ಆದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಈ ಲಗ್ನದಲ್ಲಿರುವಂತಹ ಗ್ರಹಗಳೇ ಕಾರಣ ಆಗುವಂಥದ್ದಿರುತ್ತೆ ಹೇಗೆ ಸೊ ಎಲ್ಲ ಗ್ರಹಗಳು ಪಾಪ ಗ್ರಹಗಳೇ ಅಥವಾ ಏನೋ ತೊಂದರೆಗಳು ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ಗ್ರಹನು ತನ್ನದೇ ಆದಂತಹ ಒಂದು ಫಲವನ್ನ ಕೊಡ್ತಾ ಇರುತ್ತೆ ಅಥವಾ ತನ್ನದೇ ಆದಂತಹ ಒಂದು ಸಮಸ್ಯೆಗಳನ್ನು ತಂದುಕೊಡ್ತಾ ಇರುತ್ತೆ ನೋಡಿ ಈ ರಾಶಿ ವೈಸ್ ಅಂತ ಹೇಳ್ತೀವಿ ಹನ್ನೆರಡು ರಾಶಿಗಳಿಗೂ ಸಹ ನಾವು ಒಂದೊಂದು ರಾಷ್ಟ್ರಾಧಿಪತಿ ಅಂತ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ರಾಶಿ ಹೇಗೆ ನೋಡ್ತೀವೋ ಲಗ್ನ ಅನ್ನುವಂಥದ್ದು ಪ್ರಮುಖ ಆದ್ಯತೆಯನ್ನು ಕೊಡ್ತೀವಿ ಈ ವರ್ಷ ಹೇಗಿರುತ್ತೆ ಫಲ ಅಂತ ಹೇಳಿದಾಗ ರಾಶಿ ವೈಸ್ ನಾವು ನೋಡ್ತೀವಿ ಆದರೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಹೇಗಿರುತ್ತೆ ಅವನ ವಿದ್ಯಾಭ್ಯಾಸ ಹೇಗಿರುತ್ತೆ ಮದುವೆ ವಿಚಾರ ಕೆಲಸದ ವಿಚಾರದಲ್ಲಿ ಮತ್ತು ಯಾವ ರೀತಿ ಅವನ ಜೀವನ ಶೈಲಿ ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹದ್ದು ಒಂದು ಈ ಲಗ್ನ ಅನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದಿರುತ್ತೆ ಸಾಮಾನ್ಯವಾಗಿ ನೋಡಿ ಲಗ್ನದಲ್ಲಿ ಏನಾದರೂ ರವಿ ಅಥವಾ ಶನಿ ಇದ್ದಂಥ ಸಂದರ್ಭದಲ್ಲಿ ಏನು ಫಲಗಳು ಕೊಡುತ್ತೆ ಅಂದರೆ ಸಾಮಾನ್ಯವಾಗಿ ರವಿ ಕೋಪವನ್ನು ವ್ಯಕ್ತಪಡಿಸ್ತಾನೆ ದಿಢೀರಂತ ಅಂತ ಮಾತನಾಡುವಂಥ ಶೈಲಿ ಇರುತ್ತೆ ಅದೇ ಶನಿ ಗ್ರಹ ಒಂದು ಗ್ರಹ ಲಗ್ನದಲ್ಲಿ ಇದ್ದರೆ ಸೋಂಬೇರಿತನ ಜಾಸ್ತಿ ಇರುತ್ತೆ ಹಾಗಾಗಿ ಅವನು ಸೋಂಬೇರಿತನ ಅಂದ್ಬಿಟ್ಟು ಅವನು ಬುದ್ಧಿ ಇಲ್ಲ ಅಥವಾ ದಡ್ಡ ಅಂತ ಹೇಳಲಿಕ್ಕಾಗೋದಿಲ್ಲ ಮೆಮೊರಿ ಹೇಗಿರುತ್ತೆ ಅಂದರೆ ಭಾಳ ಶಾರ್ಪ್ನೆಸ್ ಇರ್ತಾರೆ ಆದರೆ ಲೇಝಿತನ ಅಂದರೆ ಅಯ್ಯೋ ನೋಡೋಣ ಬಿಡು ಓದ್ಕೊಳ್ಳೋಣ ಬಿಡು ಇವತ್ತಿನ ಮಕ್ಕಳು ಏನಾಗ್ತಾ ಇದ್ದಾರೆ ಬೆಳಗ್ಗೆ ಎದ್ದೊಳೋದೇ ಇಲ್ಲ ಎಬ್ಬರಿಸಿ ಎಬ್ಬರಿಸಿ ಎದ್ದೋಳು ಎದ್ದೊಳ್ಳೋ ಅಂದರೆ ಇರಮ್ಮ ಒಂದು ಐದು ನಿಮಿಷ ಒಂದು ನಿಮಿಷ ಈ ಥರನೇ ಸಮಯ ಕಳೆದು ಬಿಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಶನಿಯ ಪ್ರಭಾವ ಇದ್ದಾಗ ಆ ರೀತಿ ಆಗುತ್ತೆ ಆದರೆ ಇಲ್ಲಿ ಮೆಮರಿ ಲಾಸ್ ಆಗ್ತಾ ಇದೆ ಮಕ್ಕಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಒಂದು ಗ್ರಹಗಳ ಕಾರಣ ಆಗುತ್ತೆ ಮತ್ತು ಎರಡನೇದಾದಂಥದ್ದು ನೀವು ಬೆಳೆಸ್ತಾ ಇರುವಂಥ ಸ್ಕೂಲ್ ವಾತಾವರಣ ಅಥವಾ ನಿಮ್ಮ ಮನೆಯ ವಾತಾವರಣನೂ ಒಂದು ಕೆಲಸ ತೊಂದರೆಗಳು ಮಾಡುವಂಥದ್ದಿರುತ್ತೆ ಮೂರನೇ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಮೆಮೊರಿ ಲಾಸ್ ಆಗ್ತಾ ಇದೆ ನೆನಪು ಇಲ್ಲ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಆಹಾರ ಸೇವನೆ ವಿಚಾರದಲ್ಲಿನೂ ಇದು ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ ನೋಡಿ ವಾತಾವರಣ ಬೆಳೆಯುವ ವಾತಾವರಣ ಲಗ್ನದ ಆಧಾರ ಜ್ಯೋತಿಷ್ಯ ಪ್ರಕಾರವಾಗಿ ಮತ್ತು ಅದರ ಜೊತೆಗೆ ಆಹಾರ ಸೇವನೆ ಇವೆಲ್ಲವೂ ಸಹ ಆ ಹುಡುಗನ ಮೇಲೆ ಪ್ರಭಾವ ಬಿದ್ದಾಗ ಎಲ್ಲಿ ಮೆಮೊರಿ ಇರುತ್ತೆ ಎಲ್ಲಿ ಓದಿದ್ದ ನೆನಪಿರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ನಾವು ತಿಳ್ಕೊಬೇಕು ಯಾವುದೇ ಲಗ್ನವಾದರೂ ಲಗ್ನದಲ್ಲಿ ಏನಾದರೂ ಆ ಗ್ರಹ ಯಾವ ಗ್ರಹ ಇರುತ್ತೋ ಅದು ನೀಚನಾಗಿದ್ದಾಗ ಸಮಸ್ಯೆಗಳು ಬರುತ್ತೆ ಸಾಮಾನ್ಯವಾಗಿ ನೋಡಿ ನಾನು ಈ ರಾಹು ಬಗ್ಗೆ ಮಾತನಾಡ್ತಾ ಇದ್ದಾಗ ರಾಹು ದೇಶ ಬರಬಾರ್ದ್ರಿ ರಾಹು ದೇಶ ಮಕ್ಕಳು ಎಜುಕೇಷನಲ್ಲಿ ಬ್ರೇಕ್ ಮಾಡಿಬಿಡುತ್ತೆ ಅಂತ ಬಹಳ ಸಂಚುಕೆಯಲ್ಲಿ ಹೇಳ್ತಾ ಇರ್ತೇನೆ ಆದರೆ ಇಲ್ಲಿ ಏನಾಗುತ್ತೆ ಯಾವುದೇ ಗ್ರಹ ರಾಹು ಆಗ್ಬೋದು ಅಥವಾ ಕೇತು ಆಗ್ಬೋದು ಅಥವಾ ಬುಧ ನಾವು ಬುಧನ ನಾವು ನೋಡ್ತೀವಿ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ ಒಂದೊಂದು ಗ್ರಹ ಒಂದೊಂದು ಕಾರತತ್ವವನ್ನು ಕೊಡ್ತಾನೆ ಈ ಬುಧ ಗ್ರಹ ಬಂದು ಪ್ರಜ್ಞಾಕಾರಕ ಆಗಿರ್ತಾನೆ ಅಂದರೆ ಬುದ್ಧಿಯನ್ನ ಚಾತುರ್ಯವನ್ನು ತೋರಿಸ್ತಾನೆ ನೀವು ಜನರಲ್ ನಾಲೆಜ್ ಜ್ಯೋತಿಷ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಈ ಕೆಲಸ ಹೇಗೆ ನಡೀತಾ ಇದೆ ಒಂದು ಗ್ರಹಗಳ ಪ್ರಭಾವ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಮಿಥುನ ಕನ್ಯಾ ರಾಶಿ ಅಥವಾ ಲಗ್ನದಲ್ಲಿ ಬುಧ ಅಥವಾ ಕನ್ಯಾ ಲಗ್ನ ಅಥವಾ ಈ ಮಿಥುನ ಲಗ್ನದಲ್ಲಿ ಜನನ ಆಗಿರುವಂಥವ್ರು ಏನೋ ಎಜುಕೇಶನ್ ಮಾಡಿರಲ್ಲ ಅಂದ್ಕೊಳ್ಳಿ ಆದರೆ ಲೆಕ್ಕಾಚಾರದಲ್ಲಿ ಪಕ್ಕ ಆಗಿರ್ತಾರೆ ಅಂದರೆ ನೋಡಿ ಇವತ್ತು ಎಲ್ಲೋ ಒಂದು ಕಡೆ ಒಂದು ಹೂವಿನ ವ್ಯಾಪಾರನೋ ಅಥವಾ ಹಣ್ಣಿನ ವ್ಯಾಪಾರ ಹೆಂಗ ಹೇಳ್ತಾರೆ ಅಂದರೆ ನಾವು ಒಂದು ಐದಾರು ಐಟಮ್ಸ್ ತೊಗೊಂಡ್ರೆ ಪಕ್ಕ ಇಷ್ಟೇ ಲೆಕ್ಕ ಆಗಿದೆ ಇಷ್ಟೇ ನಿಮಗೆ ಕೊಡಬೇಕು ದುಡ್ಡು ಅಂತ ಹೇಳ್ತಾರೆ ಯಾಕಂದರೆ ಅಷ್ಟು ಶಾರ್ಪ್ನೆಸ್ ಬುಧ ಕೊಡ್ತಾನೆ ಅಂತ ಹೇಳ್ತೀವಿ ಅಂದರೆ ಬುದ್ಧಿ ಜಾಸ್ತಿ ವ್ಯಕ್ತಪಡಿಸ್ತದೆ ಓದೋಬೇಕು ಅಂತಲೇ ಇಲ್ಲ ಅಂತಹ ಲಗ್ನವಂತ ನಾವು ತೆಗೆದುಕೊಂಡಾಗ ಅದೇ ಬುಧ ಏನಾದರೂ ನೀಚ ಧನು ಮೀನರಾಶಿಯಲ್ಲಿ ಏನಾದರೂ ನೀಚ ಆಗಿ ಚತುರ್ಭಾವ ಆಗಿದ್ರೂ ಈ ಮಕ್ಕಳಲ್ಲಿ ಓದಿದ್ದ ನೆನಪಿರೋದಿಲ್ಲ ಓದೋದ್ರಲ್ಲಿ ಆಸಕ್ತಿ ತೆಗೆದುಕೊಳ್ಳಲ್ಲ ಮತ್ತೆ ಬುಧನ್ ಜೊತೆ ಏನಾದರೂ ಪಾಪಗ್ರಹಗಳು ಏನಾದರೂ ಇತ್ತು ಅಂದ್ರೇನು ಮಕ್ಕಳು ಏನ ಆಡ್ತಾರಂದ್ರೆ ತಂದೆ ತಾಯಿ ರಿವರ್ಸ್ ಮಾತಾಡೋದು ಕಿರಿಕಿರಿ ಮಾಡ್ಕೊಳ್ಳೋದು ಸಾಧ್ಯತೆ ಹೆಚ್ಚಾಗಿರುತ್ತೆ